ನಮಸ್ಕಾರ ವೀಕ್ಷಕರೀ ನಮ್ಮ ಎವರ್ಗ್ರೀನ್ ಗಾರ್ಡನ್ಗೆ ಸ್ವಾಗತ ಕಿತ್ಲೆ ಹಣ್ಣಿನಿಂದ ಸಾಕಷ್ಟು ಉಪಯೋಗ ಇದೆ ಆ ಹಣ್ಣು ತಿಂದ ಮೇಲೆ ವೇಸ್ಟ್ ಮಾಡಬೇಡಿ ಒಂದು ಪಾತ್ರೆಯಲ್ಲಿ ಹಾಕಿಬಿಟ್ಟು ಸಾಕಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ರಿ ನೋಡಿ ಈ ಥರ ಕುದಿಸ್ಬೇಕು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಬಾಯಿ ಮುಚ್ಚಿ ಇಟ್ಬಿಡಿ ಕನಿಷ್ಠ ಒಂದು ಐದಾರು ತಾಸು ಅದು ಹಾಗೇ ಇರಬೇಕು ಆವಾಗ ಅದರಲ್ಲಿ ಇರ್ತಕ್ಕಂಥ ಅಂಶಗಳೆಲ್ಲ ನೀರಿನಲ್ಲಿ ಉಳ್ಕೊಳ್ಳುತ್ತೆ ಅದಾದ ನಂತರ ಅದನ್ನು ಸ್ಪ್ರೇಯರಿಗೆ ಹಾಕ್ಬಿಟ್ಟು ಗಿಡಗಳಿಗೆ ನೀರನ್ನ ಸಿಂಪಡಿಸ್ಬೇಕು ಹೀಗೆ ಸಿಂಪಡಿಸೋದ್ರಿಂದ ಆದಷ್ಟು ಗಿಡಗಳು ಆರೋಗ್ಯವಾಗಿರ್ತವೆ ಕ್ರಿಮಿಕೀಟ ನಾಶಗಳು ಇರ್ತವೆ ಹೋಗ್ತವೆ ಎಷ್ಟು ಆರೋಗ್ಯವಾಗಿದ್ದಾವೆ ನೋಡಿ ಈ ರೀತಿ ಸಿಂಪಡಿಸ್ಬೇಕು ಬೈ ಚಾನ್ಸ್ ನೀವು ಕಾಲಿಸಿ ಆರಿಸಿ ನೀರನ್ನ ಸಿಂಪಡ್ಸೋಕ್ಕೆ ಆಗಲಿಲ್ಲ ಅಂದರೆ ಆ ಕಿತ್ಲೆ ಹಣ್ಣಿನ ಒಣಗಿಸಿ ಪುಡಿ ಮಾಡಿ ಬುಡದಲ್ಲಿ ಮಣ್ಣಿನ ಜೊತೆ ಸೇರಿಸಿ ಹಾಕಿದರೆ ಇನ್ನೂ ಆರೋಗ್ಯವಾಗಿ ಇರ್ತವೆ ಗಿಡಗಳು ಎಲೆಗಳೆಲ್ಲ ಕ್ಲೀನಾಗಿ ನೀರಿಂದ ಸಿಂಪಡಿಸೋದ್ರಿಂದ ತುಂಬ ಆರೋಗ್ಯವಾಗಿ ಇರ್ತವೆ ನೋಡಿ ನಮ್ಮ ತೋಟದ ಗಿಡಗಳೆಲ್ಲ ಎಷ್ಟು ಆರೋಗ್ಯವಾಗಿದ್ದಾವೆ ಇದಕ್ಕೆಲ್ಲ ಕಾರಣ ಅಂದರೆ ನಾನು ಆಗಾಗ ಈ ಕಿತ್ಲೆ ಹಣ್ಣಿನ ಸಿಪ್ಪೆಯನ್ನು ಸ್ಪ್ರೈ ಮಾಡ್ತಾ ಇರ್ತೀನಿ ಎರಡು ಅಥವಾ ಮೂರು ತಿಂಗಳು ಒಂದು ಸಲ ಮಾಡಿದರೆ ಸಾಕು ನೋಡಿದಿರಿ ಅಲ್ವಾ ನಮ್ಮ ಎವರ್ಗ್ರೀನ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿ ಬೆಲ್ ಒತ್ತಿ ಆಲ್ ಅಂತ ಕೊಡಿ ನಾನು ಹಾಕೋ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಎಲ್ಲ ಸ್ನೇಹಿತರಿಗೂ ಕಳಿಸಿ ಸಪೋರ್ಟ್ ಮಾಡಿ ಧನ್ಯವಾದಗಳು